ಹಾಯ್ ಎಲ್ರಿಗೂ ನಮಸ್ಕಾರ. ಮನಿ ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ. ಆಯಿತಾ, ಸಬ್ಸ್ಕ್ರೈಬು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಓಕೆ ಫ್ರೆಂಡ್ಸ್, ಸಾಕಷ್ಟು ಜನ ಕಮೆಂಟ್ ಹಾಕಿದ್ರಿ ಹೌ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಅಂತ. ಸೊ ನಿಮಗೆ ಏನು ಸಿ ಜಿ ಪಿ ಎ ಎಸ್ ಜಿ ಪಿ ಎ ಬಂದಿರುತ್ತೆ ನಿಮ್ಮ ರಿಸಲ್ಟ್ಸಲ್ಲಿ, ಸೊ ಯು ಯು ಸಿ ಎಮ್ ಎಸ್ ಅಲ್ಲಿ ನೀವು ರಿಸಲ್ಟ್ ಶೀಟಲ್ಲಿ ನೋಡ್ಬೋದು, ಕೆಳಗಡೆ ನಿಮ್ಮ ಸಿ ಜಿ ಪಿ ಎ ಹಾಗೂ ಎಸ್ ಜಿ ಪಿ ಎನ್ನ ಮೆನ್ಷನ್ ಮಾಡಿರ್ತಾರೆ. ಓಕೆನಾ? ಸೊ ಸಾಕಷ್ಟು ಜನ ಕೇಳಿದ ಕ್ವೆಶನ್ ಏನು ಅಂದರೆ ಹೌ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಅಂತ. ಸೊ ಈ ಸಿ ಜಿ ಪಿ ಎಸ್ ಜಿ ಪಿ ಏನು ಬಂದಿರುತ್ತೆ ಇದನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ. ಓಕೆನಾ? ಸೊ ಅದು ಕನ್ವರ್ಟ್ ಮಾಡೋದು ತುಂಬ ಈಸಿ. ಹೇಗೆ ಅಂದರೆ, ಇವಾಗ ಸಪೋಸ್ ನಿಮ್ಮ ಸಿ ಜಿ ಪಿ ಎ ಇರುತ್ತಲ್ಲ, ಅದನ್ನು ನೀವು 9.5 ಇಂದ ಇಂಟು ಮಾಡಬೇಕು. ಓಕೆನಾ? ಸೊ ಇವಾಗ ನಾನು ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನಿಮಗೆ. ನಿಮ್ಮ ಸಿ ಜಿ ಪಿ ಏನಾದರೂ 8.69 ಆಗಿದ್ದರೆ ಅಂದ್ಕೊಳ್ಳಿ, ಓಕೆನಾ, 8.69 ಅಂದ್ಕೊಳ್ಳಿ, ಅದನ್ನು ನೀವು 9.5 ಜೊತೆ ಇಂಟು ಮಾಡಬೇಕು ಅದಷ್ಟೇ. ಓಕೆನಾ? ಸೊ 8.69 ಇಂಟು ಅಂದರೆ ಮಲ್ಟಿಪ್ಲೈ ಮಾಡಬೇಕು, ಮಲ್ಟಿಪ್ಲೈಡ್ ಬೈ 9.5 ಇಂಟು ಮಾಡಿದ್ರೆ ನಿಮಗೆ ಒಂದು ಆನ್ಸರ್ ಬರುತ್ತಲ್ಲ, ಅದು ನಿಮ್ಮ ಸಿ ಜಿ ಪಿ ಎ ಆಗಿರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು 8.69 ಇಂಟು 9.5 ಎಷ್ಟು ಬಂದಿದೆ ಅಂತ. ಸೊ ಇದು ನಿಮ್ಮ ಸಿ ಜಿ ಪಿ ಎ ಆಗಿದೆ. ಓಕೆನಾ? ಸೊ ಈ ರೀತಿ ನೀವು ನಿಮ್ಮ ಸಿ ಜಿ ಪಿ ಎನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಕ್ಯಾಲ್ಕುಲೇಟ್ರದ್ದು ನಾನು ಕ್ಯಾಲ್ಕುಲೇಟ್ರಲ್ಲಿ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ, ನೀವು ನೋಡ್ತಾ ಇರ್ಬೋದು. ಇವಾಗ 8.69 ಇಂಟು 9.5 ಇಂಟು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸಿ ಜಿ ಪಿ ಎ ಏನು ಬರ್ತಾ ಇದೆ ಅಂತ. ಓಕೆನಾ? ಸೊ ಈ ರೀತಿ ನಿಮಗೆ ಬಂದಿರೋ ಸಿ ಜಿ ಪಿ ಎನ್ನು ನೀವು ಪರ್ಸೆಂಟೇಜ್ಗೆ ಈ ರೀತಿ ಕನ್ವರ್ಟ್ ಮಾಡ್ಕೋಬೋದು. ಓಕೆನಾ? ಸೊ ಇದೇ ರೀತಿ ಇನ್ಯಾವುದಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆಲ್ರೆಡಿ ತುಂಬ ಕಮೆಂಟಲ್ಲಿ ತುಂಬ ಕ್ವೆಶನ್ಗಳು ಇದೆ, ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ, ಬಟ್ ಎಲ್ಲ ಕಮೆಂಟ್ಗಳಿಗೂ ಉತ್ತರ ಕೊಡ್ತೀನಿ. ಓಕೆನಾ? ಸೊ ಸ್ವಲ್ಪ ಟೈಮ್ ಬೇಕು ಅಷ್ಟೇ ನನಗೆ. ಸೊ ನಿಮ್ಮ ಎಲ್ಲ ಕ್ವೆಶನ್ಗಳನ್ನು ನಾನು ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ಸೊ ಎಲ್ಲ ಕ್ವೆಶನ್ಸ್ ನನ್ನ ಹತ್ರ ಇದೆ, ಯಾವ ಕ್ವೆಶನ್ಸ್ ಬಗ್ಗೆ ವೀಡಿಯೋ ಮಾಡಬೇಕು ಅದೆಲ್ಲ ಕ್ವೆಶನ್ಸ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಅದ್ರ ಬಗ್ಗೆ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಓಕೆನಾ? ಸೊ ಇದೇ ರೀತಿ ಇನ್ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಈಗ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.